ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕಣ್ಣಿಗಾಗ್ನಿ. ಈ ಆರ್ ಸಿ ಬಿ ಫ್ಯಾನ್ಸ್ ಆಗಿರೋದು ತುಂಬಾನೇ ಕಷ್ಟದ ಕೆಲಸ. ಒಂದಿನ ನಾವು ಟ್ರೆಂಡಿಂಗಲ್ಲಿ ಖುಷಿ ಪಡ್ತಾ ಇದ್ರೆ ಇನ್ನೊಂದಿನ ಟ್ರೆಂಡಿಂಗಲ್ಲಿ ಮರ್ಯಾದೆ ಕಳ್ಕೊತಾ ಇರ್ತೀವಿ. ನಮ್ಮ ಖುಷಿ ಏನಿದೆ ಒಂಥರ ಗಜನಿ ಥರ ತುಂಬಾನೇ ಚಿಕ್ಕ ಟೈಮ್ ಮಾತ್ರ ಉಳ್ಕೊಂಡಿರ್ತೆ. ಬಟ್ ಆದ್ರೂ ಆರ್ ಸಿ ಬಿ ಫಾರ್ ಎವರ್. ನೀವೇನಾದ್ರೂ ಸಿಕ್ಕಾಪಡೆ ವಿರಾಟ್ ಕೊಹ್ಲಿ ಅವರ ಫ್ಯಾನ್ ಆಗಿ ಅವರು ತಪ್ಪು ಡಿಸಿಷನ್ ತಗೊಳ್ಳೋಕ್ಕೆ ಸಾಧ್ಯನೇ ಇಲ್ಲ, ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಮಾಡಿದ್ದೆಲ್ಲ ಕರೆಕ್ಟೇ ಅನ್ಕೊಳ್ಳೋರಾಗಿದ್ರೆ ಈ ವಿಡಿಯೋನ ಇಲ್ಲಿಂದಲೇ ಎಕ್ಸಿಟ್ ಮಾಡಿ, ಸುಮ್ಮನೆ ಪಿತ್ತ ನೆತ್ತಿಗೆ ಏರಿಸ್ಕೋಬೇಡಿ. ಅಕಸ್ಮಾತ್ ಒಂದು ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್, ಪಾಸಿಟಿವ್ ಫೀಡ್ಬ್ಯಾಕ್ ಕೇಳಬೇಕು ಅಂತಿದ್ರೆ, ಈ ಆರ್ ಸಿ ಬಿ ಫ್ಯಾನ್ನ ವಿರಹ ವೇದನೆ ಕೇಳೋದಕ್ಕೆ ಇಂಟ್ರೆಸ್ಟ್ ಇದ್ರೆ ಕಂಟಿನ್ಯೂ ಮಾಡಿ. ಪ್ರತಿಯೊಂದು ಟೀಮುವೆ ಪ್ಲೇ ಆಫ್ಸ್ಗೆ ಎಂಟರ್ ಆಗೋದಕ್ಕಿಂತ ಮುಂಚೆ ಲೀಗ್ ಹಂತದಲ್ಲೇ ಒಂದು ಪ್ರಾಪರ್ ಟೀಮ್ ಬ್ಯಾಲೆನ್ಸ್ ಕಂಡುಹಿಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇತ್ತು. ಈವನ್ ಪ್ಲೇ ಆಫ್ಸ್ಗೆ ಎಂಟರ್ ಆಗದೆ ಇರೋ ನಮ್ಮ ಕಿಂಗ್ಸ್ ಇಲೆವೆನ್, ಪಂಜಾಬ್ ಇರ್ಬೋದು, ಆರ್ ಆರ್ ಇರ್ಬೋದು, ಎಲ್ಲರಿಗೂ ಒಂದು ಪ್ರಾಪರ್ ಟೀಮ್ನ ಕ್ರಿಯೇಟ್ ಮಾಡ್ಕೊಂಡಿದ್ರು. ಎಸ್ ಆರ್ ಎಚ್ ಕೂಡ ಸ್ವಲ್ಪ ಎಡವ್ತಾ ಇದ್ರೂ ಕೂಡ ಇವತ್ತಿಗೆ ತುಂಬನೇ ಸ್ಟ್ರಾಂಗ್ ಟೀಮ್ ಆಗಿ ಕಾಣ್ತಾ ಇದ್ದಾರೆ. ಐ ಪಿ ಎಲ್ ಗೆಲ್ತಾರೇನೋ ಅಂತ ಅನ್ನಿಸ್ತದೆ. ನಮ್ಮ ಆರ್ ಸಿ ಬಿ ಅವರು ಸಿಕ್ಕಾಪಡೆ ಚೆನ್ನಾಗೇನೆ ಐ ಪಿ ಎಲ್ನ ಶುರು ಮಾಡಿದ್ರು, ಗೆದ್ಕೊಂಡೇ ಬಂದರೂ ಪ್ಲೇ ಆಫ್ಸ್ಗೆ ಬರುವ ವರ್ಷಕ್ಕೆ ಆ ಟೀಮ್ ಬ್ಯಾಲೆನ್ಸ್ನ ಕಂಪ್ಲೀಟಾಗಿ ಹಾಳು ಮಾಡ್ಕೊಂಡ್ಬಿಟ್ಟಿದ್ರು. ಪ್ಲೇ ಆಫ್ ಮ್ಯಾಚ್ ಏನಿದೆ ಅದರಲ್ಲಿ ಬಂದ ಲೈನಪ್ ಏನಿದೆ ನಿಜವಾಗ್ಲೂ ದಟ್ ವಾಸ್ ಒನ್ ಆಫ್ ದ ಮೋಸ್ಟ್ ಡಿಸಾಸ್ಟ್ರಸ್ ಡಿಸಿಷನ್. ಅದು ನಮ್ಮ ಮ್ಯಾನೇಜ್ಮೆಂಟ್ಗೆ ಗೊತ್ತಾಗಲಿಲ್ಲ ಅನ್ನೋದೇ ನನಗೆ ಶಾಕಿಂಗ್. ಈವನ್ ಆ್ಯಸ್ ಎ ನಾರ್ಮಲ್ ಆಡಿಯನ್ಸ್, ನಾವೇನು ಸಿಕ್ಕಾಪಡೆ ಎಕ್ಸ್ಪರ್ಟ್ಸ್ ಅಲ್ಲ, ಬಟ್ ಆದರೂ ನಮಗೆ ಎದ್ದು ಕಾಣ್ತಾ ಇದ್ದಿದ್ದ ವಿಷಯ ಏನು ಅಂತಂದರೆ, ನಾವು ಗೆದ್ದ ಮ್ಯಾಚ್ಗಳಲ್ಲೂ ಕೂಡ ನಮ್ಮ ಮಿಡಲ್ ಆರ್ಡರು ಎಷ್ಟು ವೀಕ್ ಅಂತ ತುಂಬಾ ಬೇಗ ಎಕ್ಸ್ಪೋಸ್ ಆಗಿಬಿಡ್ತಾ ಇತ್ತು. ನಮ್ಮಲ್ಲಿ ಹಿಟ್ಟರ್ ಅಂತ ಇದ್ದಿದ್ದು ಎ ಬಿ ಡಿ ಒಬ್ಬರೇ, ಅವ್ರು ಬರ್ತಾ ಇದ್ದಿದ್ದು ಎರಡನೇ ವಿಕೆಟ್ ಬಿದ್ದಮೇಲೆ. ಮೂರನೇ ವಿಕೆಟ್ ಏನಾದರೂ ಬಿತ್ತು ಅಂತಂದರೆ ಅದು ಎ ಬಿ ಡಿ ಅವರ ವಿಕೆಟ್ ಆಗಿದ್ದರೆ ಹಿಟ್ಟರ್ಸ್ ಅನ್ನೋ ಪದನೇ ನಮ್ಮ ಆರ್ ಸಿ ಬಿಲಿ ಕಾಣ್ತಾ ಇರಲಿಲ್ಲ. ದೂಬೆ ಬರ್ತಾಯಿದ್ರು, ವಾಷಿಂಗ್ಟನ್ ಸುಂದರ್ ಅವರು ಬರ್ತಾಯಿದ್ರು, ಅವ್ರು ನಮ್ಮ ಹಿಟ್ಟರ್ಸು. ಮುಂಬೈ ಇಂಡಿಯನ್ಸ್ ಇವತ್ತು ಮುಂದಕ್ಕೆ ಯಾಕೆ ಹೋಗಿದ್ದಾರೆ ಅಂತಂದರೆ, ಅವ್ರದ್ದು ಐದನೇ ವಿಕೆಟ್ ಬಿದ್ದಮೇಲೆ ಪೊಲಾರ್ಡೋ ಇಲ್ಲ ಪಾಂಡ್ಯನೋ ಬರ್ತಾರೆ, ಯಾವ ರೇಂಜ್ಗೆ ಹೊಡಿತಾರೆ. ನಮ್ಮಲ್ಲಿ ಆ ರೇಂಜ್ಗೆ ಬ್ಯಾಟಿಂಗ್ ಲೈನಪ್ಪೇ ಕಾಣ್ತಿರಲಿಲ್ಲ. ಪಡಿಕ್ಕಲು ಎ ಬಿ ಡಿ ಹೊಡಿದೆ ಹೋದರೆ ಪಕ್ಕಾ ಮ್ಯಾಚ್ ಹೊಗೆನೆ ಅನ್ನೋ ರೇಂಜ್ಗೆ ಹೋಗಿದ್ವಿ. ಆದ್ರೂ ನಾವು ಲೀಗ್ ಹಂತದಲ್ಲಿ ಅದನ್ನು ಸರಿಪಡಿಸ್ಕೊಳ್ಳೋ ಪ್ರಯತ್ನನೇ ಮಾಡಲಿಲ್ಲ. ಪ್ಲೇ ಆಫ್ಸ್ಗೆ ಬಂದಾಗ ನಮ್ಮ ಮೊರಿಸ್ ಅವರು ಎಕ್ಸಿಟ್ ಆಗಿದ್ದು ದಟ್ ವಾಸ್ ಅನ್ ಅನ್ಫಾರ್ಚುನೇಟ್ ಇವೆಂಟ್. ಇಂಜುರಿಯಿಂದ ಆಚೆ ಹೋದರೆ ಆ ಜಾಗಕ್ಕೆ ಯಾರನ್ನಾದರೂ ಹಾಕೋಬೇಕು ಅಂತಂದರೆ ನಮ್ಮ ಸ್ಕ್ವಾಡಲ್ಲೇ ಯಾರೂ ಇಲ್ಲ. ಇಲ್ಲಿ ಮಿಸ್ಟೇಕ್ ಯಾರ್ದು, ನಮ್ಮ ಮ್ಯಾನೇಜ್ಮೆಂಟ್ ಅವರು ಯಾವ ರೀತಿ ಸೆಲೆಕ್ಟ್ ಮಾಡಿದ್ದಾರೆ ಅಂತಂದರೆ, ಸ್ಕ್ವಾಡ್ನ ಒಬ್ಬರಿಗೆ ಇಂಜುರಿ ಆದರೆ ಅವರ ರೀಪ್ಲೇಸ್ಮೆಂಟ್ ಆಗಿ ನಮ್ಮ ಹತ್ರ ಬ್ಯಾಟ್ಸ್ಮೆನ್ನೇ ಇಲ್ಲ. ಆ ಜಾಗಕ್ಕೆ ಹೋಗಿ ಹೋಗಿ ಯಾರನ್ನ ತಂದರು, ಒಂದು ಮ್ಯಾಚ್ ಆಡಿ ಫೇಲ್ ಆದಂತಹ ಮೊಯಿನ್ ಅಲಿ ಅವ್ರನ್ನ ಕರ್ಕೊಂಡ್ಬಂದರು. ಒಂದು ಓವರ್ ಬೌಲಿಂಗ್ ಮಾಡಿಸಿದ್ದಾರೆ ಅವ್ರ ಹತ್ರ. ಸೊ ನೀವು ಬೌಲರ್ ಅಂತ ಕರ್ಕೊಂಡು ಬರ್ತಾ ಇದ್ರೆ ಮೂರೋ ನಾಲ್ಕು ಓವರ್ ಕೊಡಬೇಕು. ಆ್ಯಂಡ್ ಅಲ್ಲೂ ಕೂಡ ನೀವು ನೋಡಿರೋ ವಿಷಯ ಏನು ಅಂತಂದರೆ, ಆಫ್ ಸ್ಪಿನ್ನರ್ಸ್ಗೆ ಇಲ್ಲಿ ಹೆಲ್ಪ್ ಆಗೇ ಇಲ್ಲ. ಕ್ಲಿಕ್ ಆಗಿರೋರೆಲ್ಲ ಲೆಗ್ ಸ್ಪಿನ್ನರ್ಸ್ನೇ. ನೀವು ರಶೀದ್ ಖಾನ್ ಅವ್ರನ್ನ ತಗೊಳ್ಳಿ, ಇಲ್ಲ ಚಹಲ್ ಅವ್ರನ್ನ ತಗೊಳ್ಳಿ, ಇಲ್ಲ ಅಂತಂದರೆ ಬಿಷ್ಣೋಯ್ ಅವ್ರನ್ನ ತಗೊಳ್ಳಿ, ಪ್ರತಿಯೊಬ್ಬ ಲೆಗ್ ಸ್ಪಿನ್ನರ್ಗೂ ತುಂಬಾ ಚೆನ್ನಾಗಿ ಹೆಲ್ಪ್ ಆಗಿದೆ. ಆಫ್ ಸ್ಪಿನ್ನರ್ಸ್ ಕಷ್ಟಪಟ್ಟಿದ್ದಾರೆ. ಆ್ಯಂಡ್ ನಮ್ಮ ಹತ್ರ ಆಲ್ರೆಡಿ ಒಬ್ಬ ಆಫ್ ಸ್ಪಿನ್ನರ್ ಇದ್ದರು, ನಮ್ಮ ಸುಂದರ್ ಅವರಿದ್ದರು. ಮತ್ತು ಇವ್ರನ್ನ ಯಾಕೆ ಕರ್ಕೊಂಬಂದ್ರಿ? ಬೌಲಿಂಗ್ ಕೊಡೋದು ಇಷ್ಟ ಇರಲಿಲ್ಲ ಅಂತಂದರೆ ಬ್ಯಾಟಿಂಗಿಗೆ ಅಂತ ತೊಗೊಂಬಂದ್ರ? ಬ್ಯಾಟಿಂಗೇ ಅಂತಲೇ ತರಬೇಕು ಅಂತ ಇದ್ದಿದ್ರೆ ಫಿಲಿಪೆ ಅವ್ರನ್ನೇ ತರ್ಬೋದಾಗಿತ್ತಲ್ಲ. ಎರಡು ಮೂರು ಮ್ಯಾಚ್ ಆಡಿದ್ರು, ಸ್ವಲ್ಪ ಕ್ಲಿಕ್ ಆಗಿದ್ರು, ಒಂದು 20-30 ರನ್ ಹೊಡಿತಾ ಇದ್ರು. ಹೆಂಗೋ ಮಿಡಲ್ ಆರ್ಡರ್ಗೆ ಒಂದು ಸ್ಟ್ರೆಂತ್ ಅನ್ನೋದು ಬರ್ತಾಯಿತ್ತು. ಅವ್ರನ್ನ ಯಾಕೆ ಕರ್ಕೊಂಬರಲಿಲ್ಲ? ಅದಕ್ಕಿಂತ ಹೆಚ್ಚಾಗಿ ಫಿಂಚ್ ಅವ್ರನ್ನ ಡ್ರಾಪ್ ಮಾಡಿದ್ದೇನೆ ನಂಗೆ ಸರ್ಪ್ರೈಸ್ ಆಗಿತ್ತು. ಪಡಿಕ್ಕಲ್ ಮತ್ತು ಫಿಂಚ್ ಅವರು ಒಂದು ಒಳ್ಳೆ ಓಪನಿಂಗ್ ಕೊಡ್ತಾಯಿದ್ರು. ದೊಡ್ಡ ಸ್ಟ್ಯಾಂಡ್ ಇಲ್ಲದೆ ಹೋದರೂ ಕೂಡ ಒಂದು 50-50 ರನ್ ಮಾಡ್ಕೊಂಡು ಆರಾಮಾಗಿ ಬರ್ತಾಯಿದ್ರು. ಫಿಂಚ್ ಅವ್ರನ್ನ ವಾಪಸ್ ತರಿಸಿದ್ರು ನನಗೆ ಭಾಳನೇ ಖುಷಿಯಾಗಿತ್ತು. ಒಬ್ಬ ಎಕ್ಸ್ಪರ್ಟ್ ಓಪನರ್ನ ತೊಗೊಂಡ್ಬಂದು ನೀವು ಅವನನ್ನು ಯಾಕೆ ಮಿಡಲ್ ಆರ್ಡರಲ್ಲಿ ಕಳಿಸಿದ್ರಿ? ಮಿಡಲ್ ಆರ್ಡರ್ ಸ್ಟ್ರೆಂಥನ್ ಮಾಡೋ ಪ್ರಯತ್ನ ಇದ ಇನ್ಫ್ಯಾಕ್ಟ್ ಮಿಡಲ್ ಆರ್ಡರ್ ಸ್ಟ್ರೆಂಥನ್ ಮಾಡೋ ಪ್ರಯತ್ನ ಬೇಕಿತ್ತು ಅಂತಂದರೆ ಕೊಹ್ಲಿ ಅವರು ಮಿಡಲ್ ಆರ್ಡರಲ್ಲಿ ಇರಬೇಕಾಗಿತ್ತು. ಅವ್ರನ್ನ ನಂಬ್ಕೊಂಡು ಇಡೀ ಟೀಮ್ ಕೂತಿತ್ತು. ಕೊಹ್ಲಿ ಮತ್ತು ಎ ಬಿ ಡಿ ವಾಸ್ ಆರ್ ಕೋರ್ ಸ್ಟ್ರೆಂತ್. ಅವ್ರು ಡಿಸೈಡ್ ಮಾಡ್ಕೊಂಡು ಓಪನಿಂಗ್ ಬರೋಕ್ಕೆ ಯಾಕೆ ಡಿಸೈಡ್ ಮಾಡಿದ್ರು ಅಂತ ನನಗಂತೂ ಗೊತ್ತಿಲ್ಲ. ಟಾಸ್ ಸೋತ ತಕ್ಷಣ ಆಲ್ಮೋಸ್ಟ್ ಮ್ಯಾಚ್ ಸೋತಿದ್ದ ಲೆವೆಲಲ್ಲಿ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಯಾಕೆಂದರೆ ಆ ಥರ ನಡೀತಾ ಇದೆ ಮ್ಯಾಚಸ್ಸು, ಟಾಸಸ್ ವಿನ್ ಮ್ಯಾಚಸ್ ಥರ ಆಗಿಬಿಟ್ಟಿದೆ ಇದು. ಸೊ ಹಾಗಾದಾಗ ಫಸ್ಟ್ ಬೇಕಾಗಿದ್ದ ಟೀಮ್ ಪ್ಲ್ಯಾನಿಂಗೇನೆ ಫಸ್ಟ್ 6 ಓವರ್ಸ್ನ ಹೆಂಗೆ ನಾವು ಆಡ್ಕೋಬೇಕು. ನಮ್ಮ ಸಂದೀಪ್ ಶರ್ಮಾ ಅವರು ಸಿಕ್ಕಾಪಡೆ ಚೆನ್ನಾಗಿ ಸ್ವಿಂಗ್ ಮಾಡ್ತಿದ್ರು. ಆ ಕಡೆ ಜೇಸನ್ ಹೋಲ್ಡರ್ ಅವರಂತೂ ಅದೇನು 15 ಅಡಿಯಿಂದ ಬಾಲ್ ಹಾಕಿ ಯಾರ್ಕರ್ ಹಾಕ್ತಾ ಇದ್ದಾರೆ, ಸ್ವಿಂಗ್ ಮಾಡ್ತಾ ಇದ್ದಾರೆ ಬಾಲ್ನ. ಅವ್ರನ್ನ ಹೆಂಗೆ ಆಡ್ಕೋಬೇಕು, ನಮ್ಮ ಮಿಡಲ್ ಆರ್ಡರ್ನ ಹೇಗೆ ಪ್ರೊಟೆಕ್ಟ್ ಮಾಡಬೇಕು ಅನ್ನೋ ಒಂದು ಪ್ಲ್ಯಾನಿಂಗ್ ನಡೆಯೋ ಬದಲು ಕೊಹ್ಲಿ ಅವರು ನಾನೇ ಬಂದುಬಿಡ್ತೀನಿ ಓಪನಿಂಗು ಅಂತ ಬಂದರು. ಸಿಕ್ಕಾಪಡೆನೇ ರಾಂಗ್ ಡಿಸಿಷನ್ ಆಯಿತು. ಕೊಹ್ಲಿ ಆ್ಯಸ್ ಅ ಕ್ಯಾಪ್ಟನ್ ಥಿಂಕ್ ಮಾಡಬೇಕಾಗಿದೆಯೋ ಹೊರತು ಸಡನ್ನಾಗಿ ಆ ಹಾಟ್ ಹೆಡೆಡ್ ಟೆಂಪರ್ ಏನಿದೆ ಅದನ್ನು ಕಳ್ಕೋಬೇಕಾಗಿದೆ.
ಅವತ್ತು ಸೂಪರ್ ಓವರ್ನಲ್ಲಿ ನಾನೇ ಬಂದ್ಬಿಡ್ತೀನಿ ಅಂತ ಬಂದು ವರ್ಕೌಟ್ ಆಯ್ತು ಅಷ್ಟೇ. ದಟ್ ವಾಸ್ ಅ ಬ್ಯಾಡ್ ಡಿಸಿಷನ್ ನನ್ನ ಕೇಳಿದ್ರೆ. ಫಾರ್ಮಲ್ಲಿ ಸಾಕಷ್ಟು ಜನ ಇದ್ರು, ಅವ್ರು ಬ್ಯಾಟಿಂಗ್ ಬರಬೇಕಾಗಿತ್ತು, ಬಟ್ ಇವರೇನೋ ಬಂದರು ರನ್ಸ್ ಕೂಡ ಕಡಿಮೆ ಬೇಕಾಗಿತ್ತು, ವರ್ಕೌಟ್ ಆಯಿತು. ಬಟ್ ಇಲ್ಲಿ ಅವರು ಓಪನಿಂಗ್ ಬಂದು ಪಟಾಕ್ ಅಂತ ಔಟ್ ಆಗಿ ಆ ಮಿಡಲ್ ಆರ್ಡರ್ನ ಎಕ್ಸ್ಪೋಸ್ ಮಾಡಿದ ರೀತಿ, ದಟ್ ವಾಸ್ ಅ ಡಿಸಾಸ್ಟರ್. ಆ ಡಿಸಿಷನ್ ಏನಿದೆ ಓಪನಿಂಗ್ ಬರೋದು, ನನ್ನ ಪ್ರಕಾರ ನಾವು ಈ ಮ್ಯಾಚ್ ಸೋಲೋದಕ್ಕೆ ಕಾರಣನೇ ಅದು. ಫಿಂಚ್ ಪಡಿಕ್ಕಲ್ನ ಕ್ಲೀನಾಗಿ ಓಪನಿಂಗ್ ಕಳಿಸಿ ಒಂದು 30-40 ರನ್ ಏನಾದರೂ ಬರಲಿ ಫಸ್ಟ್ 6 ಓವರಲ್ಲಿ, ಅದಾದಮೇಲೆ ಕೊಹ್ಲಿಯವರು ಬಂದು ಎಬಿಡಿಯವರು ಬಂದು ಕೊನೆ ತನಕ ಆಡ್ಕೊಳ್ಳೋ ಒಂದು ಪ್ಲ್ಯಾನ್ ಬೇಕಾಗಿತ್ತು. 150-160 ರನ್ನಿಗೆ ತೊಗೊಂಡು ಹೋಗಿದ್ರು ಕೂಡ ಈ ಮ್ಯಾಚ್ನ ನಮ್ದಾಗಿಸ್ಕೋಬೋದಾಗಿತ್ತು. ಅವ್ರಿಗೂ ಕೂಡ ಪ್ರೆಷರ್ ಇತ್ತು, ಚೇಸಿಂಗ್ ಟೀಮ್ಗೆ ಪ್ರೆಷರ್ ಇತ್ತು ಪ್ಲೇ ಆಫ್ ಅಂತ ಅಂದ್ಬಿಟ್ಟು. ಅದನ್ನು ಯೂಸ್ ಮಾಡೋ ಬದಲು ನಾವು ಮಾಡಿದ್ದು ಈ ಕೆಲಸ. ಕೊಹ್ಲಿ ಅವ್ರಿಗೆ ಓಪನಿಂಗ್ ಮಾಡೋಕ್ಕೆ ಬರಲ್ಲ ಅಥವಾ ಒಳ್ಳೆ ಬ್ಯಾಟ್ಸ್ಮನ್ ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ. 2016 ಓಪನ್ ಮಾಡಿ ತುಂಬನೇ ಜಾಸ್ತಿ ರನ್ಸ್ ಹೊಡೆದಿದ್ದಾರೆ. ಬಟ್ 2016 ಇಸ್ ಡಿಫ್ರೆಂಟ್ ಫ್ರಮ್ 2020. ಈ 2020ಕ್ಕೆ ಬಂದಾಗ ಈ ಸೀಸನ್ನಲ್ಲಿ ನೀವು ಓಪನಿಂಗ್ ಬಂದಿದ್ರ ಅನ್ನೋದನ್ನ ನೋಡಬೇಕು. ಇಂಪಾರ್ಟೆಂಟ್ ಮ್ಯಾಚಲ್ಲಿ, ಫೈನಲ್ ಮ್ಯಾಚಲ್ಲಿ ಬಂದ್ಬಿಟ್ಟು ಆಡೋಕ್ಕಾಗಲ್ಲ. ನೀವು ಓಪನಿಂಗ್ ಬರಬೇಕಿತ್ತು ಅಂತಂದರೆ ಎಷ್ಟು ದಿನ ಯಾಕೆ ಟ್ರೈ ಮಾಡಲಿಲ್ಲ? ಅದನ್ನೇನು ಹೇಳ್ತಿರೋದು, ಲೀಗ್ ಮ್ಯಾಚಸ್ಸಲ್ಲಿ ಅದನ್ನೆಲ್ಲ ಟ್ರೈ ಮಾಡಬೇಕಾಗಿತ್ತು. ಕೊಹ್ಲಿ ಓಪನಿಂಗ್ ಟ್ರೈ ಮಾಡಬೇಕಾಗಿತ್ತು, ನೀವು ಮೊಯಿನ್ ಅಲಿನ ಟ್ರೈ ಮಾಡಬೇಕಾಯಿತು, ಫಿಲಿಪೇನ ಮಿಡಲ್ ಆರ್ಡರ್ ಟ್ರೈ ಮಾಡಬೇಕಾಗಿತ್ತು, ಎಷ್ಟೆಲ್ಲ ಆಪ್ಷನ್ಸ್ ಇತ್ತು, ಎಷ್ಟೆಲ್ಲ ಮ್ಯಾಚ್ ಸೋಲ್ತಾ ಇದ್ವಿ, ಅಲ್ಲೆಲ್ಲ ನೀವು ಎಕ್ಸ್ಪೆರಿಮೆಂಟ್ ಮಾಡೋ ಬದಲು ಇಲ್ಲಿ ಬಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದು ಸಿಕ್ಕಾಬಿಡನೇ ದೊಡ್ಡ ತಪ್ಪಾಗಿನೇ ನಮ್ಗೆ ಉಲ್ಟಾ ಹೊಡೆದ್ದು. ಪಾಸಿಟಿವ್ಸ್ ಇಲ್ಲ ಅಂತಲ್ಲ, ಈ ಐ ಪಿ ಎಲ್ ಇಂದ ಸಾಕಷ್ಟು ಪಾಸಿಟಿವ್ಸ್ ಹೊರಗಡೆ ಬಂದಿದೆ. ಅದು ಮೊದಲನೇದಾಗಿ ಹೇಳಬೇಕು ಅಂತಂದರೆ ನಮ್ಮ ಪಡಿಕ್ಕಲ್ ಅವರು 400 ರನ್ಗಿಂತ ಹೆಚ್ಚು ಹೊಡೆದ್ರು. ಅವರು ಸಿಕ್ಕಾಪಟ್ಟೆ ಕನ್ಸಿಸ್ಟೆಂಟಾಗಿ ಕಾಣ್ತಾ ಇದ್ರು, ಕಾನ್ಫಿಡೆಂಟಾಗಿ ಕಾಣ್ತಾ ಇದ್ರು, ದೊಡ್ಡ ದೊಡ್ಡ ಬೌಲರ್ಸ್ನ ಮುಲಾಜಿಲ್ದಲ್ಲೇ ಬಾರಿಸ್ತಾ ಇದ್ರು. ಸೊ ಆ ಒಂದು ಎಂಟ್ರಿ ಏನಿದೆ ಸಿಕ್ಕಾಪಟ್ಟೆ ಖುಷಿ ಕೊಡ್ತು. ಅವರ ಎಂಟ್ರಿ ಟೀಮ್ಗೆ ಒಂದು ಪ್ರಾಪರ್ ಓಪನಿಂಗ್ ಪೇರ್ನ ಕಂಡುಹಿಡ್ಕೊಳ್ತು ಅಂತ ಅನಿಸ್ತು. ಅದರ ಜೊತೆಗೆ ನಮ್ಮ ಬೌಲಿಂಗ್ ಆರ್ಡರ್ ಏನಿದೆ, ಬೇರೆ ಎಲ್ಲ ಸೀಸನ್ಗಿಂತ ಬೆಸ್ಟ್ ಬೌಲಿಂಗ್ ಅಟ್ಯಾಕ್ ಇತ್ತು. ನಮ್ಮ ಸೈನಿ ಅವರು ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು, ನಮ್ಮ ಸಿರಾಜ್ ಅವರು ಕೂಡ ಸ್ವಲ್ಪ ಅಷ್ಟು ಸರಿಯಾಗಿ ಕಾಣಿಸ್ತೇವರು, ಕೆಲವು ಮ್ಯಾಚಲ್ಲಿ ರನ್ಸ್ ಕೊಟ್ಟರೂ ಕೂಡ ಅವರ ಬೌಲಿಂಗ್ ಕೂಡ ತುಂಬಾ ಚೆನ್ನಾಗಿತ್ತು. ಇಬ್ಬರು ಇಂಡಿಯನ್ ಬೌಲರ್ಸು ಒಂದು ಟೀಮ್ಗೆ ಕಂಪ್ಲೀಟ್ ಆಗಿ ಲೀಡ್ ಮಾಡ್ತಾ ಇದ್ದಾರೆ ಅಂತಂದರೆ ದಟ್ ವಾಸ್ ಅ ಗ್ರೇಟ್ ನ್ಯೂಸ್. ಅವರಿಬ್ಬರ ಜೊತೆಗೆ ಬೇಕಾಗಿದ್ದು ಒಬ್ಬ ಮೆನೇಸಿಂಗ್ ಫಾರಿನ್ ಬೌಲರ್. ಉಡಾನಾ ಡಿಡ್ ನಾಟ್ ಡೂ ದ ಜಾಬ್, ಆ ಪೇಸ್ ಇರಲಿಲ್ಲ ಅವ್ರ ಹತ್ರ, ಸ್ವಲ್ಪ ಸ್ವಿಂಗ್ ಇತ್ತು. ಬಟ್ ಆದರೂ ಕೂಡ ಜೋಫ್ರಾ ಆರ್ಚರ್ ಅವ್ರ ಥರನೋ ಅಥವಾ ರಬಾಡಾ ಅವ್ರ ಥರನೋ ನೋಕಿಯಾ ಅವ್ರ ಥರನೋ ಆ ರೀತಿ ಒಂದು ಕನ್ಸಿಸ್ಟೆಂಟ್ ಪೇಸ್ ಅಥವಾ ಆ ಒಂದು ಮೆನೇಸಿಂಗ್ ಎಬಿಲಿಟಿ ಅವರಲ್ಲಿ ಕಾಣಲೇ ಇಲ್ಲ. ಸೊ ನಮ್ಮಲ್ಲಿ ಡೇಲ್ ಸ್ಟೇನ್ನ ತೊಗೊಂಡಿದ್ರು, ಈಸ್ ಲಾಸ್ಟ್ ಟಚ್ ಅವ್ರು ಹಾಕೊಂಡಿದ್ದ ಮ್ಯಾಚಲ್ಲಿ ಸರ್ಯಾಗಿ ಹೊಡೆಸ್ಕೊಂಡ್ರು. ಆ ಜಾಗದಲ್ಲಿ ಜೋಫ್ರಾ ಆರ್ಚರ್ ಥರನೂ ರಬಾಡಾ ಥರನೂ ಯಾರೋ ಒಬ್ರು ಪ್ರಾಪರ್ ಬೌಲರ್ ಇದ್ಬಿಟ್ಟಿದ್ರೆ ನಮ್ಮ ಬೌಲಿಂಗ್ ಯೂನಿಟ್ ಇನ್ನೂ ಸ್ಟ್ರೆಂಥನ್ ಆಗಿರೋದು, ಪ್ಲಸ್ ಒಬ್ಬ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ಗೆ ಜಾಗ ಸಿಗೋದು. ನಮಗೆ ಆಲ್ರೌಂಡರ್ ಬೇಕಿರಲಿಲ್ಲ, ನಮ್ಮ ಬೌಲಿಂಗ್ ಯೂನಿಟ್ ಚೆನ್ನಾಗಿತ್ತು, ಒಬ್ಬ ಪ್ರಾಪರ್ ಬ್ಯಾಟ್ಸ್ಮನ್ ಬೇಕಾಗಿದ್ದಿದ್ದು. ಸ್ಕ್ವಾಡಲ್ಲಿ ಹುಡುಕಿದ್ರು ಬ್ಯಾಟ್ಸ್ಮನ್ ಇಲ್ಲ ಅಂತಂದರೆ ಅದೊಂದು ವಿಷಯನ ಕ್ಲೀನಾಗಿ ಇಂಪ್ರೂವ್ ಮಾಡಿಕೊಂಡು ಇನ್ನೊಬ್ಬ ಬ್ಯಾಟ್ಸ್ಮನ್, ಒಬ್ಬರು ಇಲ್ಲ ಇಬ್ಬರು, ಒಬ್ಬ ಬ್ಯಾಟ್ಸ್ಮನ್ ಒಬ್ಬ ಆಲ್ರೌಂಡರ್ ಮೋರಿಸ್ ಥರನೇ ಅಥವಾ ಮೋರಿಸ್ ಅವರೇ ಫಾರ್ಮಿಗೆ ಬಂದರೆ ಪಕ್ಕಾ ಸ್ಟ್ರಾಂಗ್ ಟೀಮ್ ಇದೆ ಆರ್ ಸಿ ಬಿದು. ಇನ್ನು ಫ್ಯೂ ಮಂತ್ಸಲ್ಲೇ ಮತ್ತೊಂದು ಐ ಪಿ ಎಲ್ ಶುರುವಾಗುತ್ತೆ, ಆ ಸಲ ಅಂತೂ ಕಪ್ ನಮ್ದಾಗೋ ಸಾಧ್ಯತೆ ಜಾಸ್ತಿ ಕಾಣಿಸ್ತಾ ಇದೆ. ಯಾಕಂತಂದರೆ ಒಂದು ಪ್ರಾಪರ್ ಯೂನಿಟ್ ಕಾಣಿಸ್ತಾ ಇದೆ ಅಲ್ಲಿ, ಅಂದರೆ ನಾವು ತುಂಬ ದೂರನೂ ಏನಿರಲಿಲ್ಲ, ತುಂಬ ಕೆಟ್ಟದಾಗೂ ಏನಾಡಲಿಲ್ಲ, ನಾವು ಸರಿಯಾಗಿ ಆಡಿದ್ದೀವಿ, ಕೆಲವು ಅಂಶಗಳಲ್ಲಿ ಎಡವಿದ್ವಿ, ಎಲ್ಲಿ ಎಡವಿದ್ವೋ ಅದನ್ನು ನಾವು ಸರಿ ಮಾಡ್ಕೊಂಡಿದ್ದಿದ್ರೆ ಈ ಸಲನೇ ಕಪ್ ನಮ್ದಾಗೋದೇನೋ. ಬಟ್ ಏನಿವೆ, ಮುಂದಿನ ಸಲ ಟೈಮ್ ಇದೆ, ಮುಂದಿನ ಸಲ ಪಕ್ಕಾ ಕಪ್ ನಮ್ಮದೇ ಆಗುತ್ತೆ. ಮ್ಯಾನೇಜ್ಮೆಂಟ್ ಅವರು ಸರಿಯಾಗಿ ಡಿಸಿಷನ್ಸ್ನ ತೊಗೊಂಡು, ಕೊಹ್ಲಿ ಅವರ ಕ್ಯಾಪ್ಟನ್ಸಿ ಬಗ್ಗೆ ಸ್ವಲ್ಪ ಕ್ವೆಶನ್ಸ್ ಹೇಳ್ತಾ ಇದೆ, ನನಗೆ ನನ್ಸಲ್ಲ ಅವ್ರನ್ನ ಕ್ಯಾಪ್ಟನ್ಸಿಯಿಂದ ತೆಗಿಬೇಕು ಅಂತ ನನಗೆ ಅನ್ನಿಸ್ತಾ ಇಲ್ಲ. ಹೀ ಈಸ್ ಫೈನ್, ಬಟ್ ಸ್ವಲ್ಪ ಕೂಲಾಗಿ ಯೋಚನೆ ಮಾಡಿ ಟೀಮ್ ಯೋಚನೆ ಮಾಡಬೇಕಾಗಿದೆ. ಎಲ್ಲದನ್ನು ಅವ್ರ ತಲೆ ಮೇಲೆ ಪ್ರೆಷರ್ ಅಂತ ತೊಗೊಳ್ದೆ ಹೋದರೆ ಮುಂದಿನ ಸಲ ಪಕ್ಕಾ ಕಪ್ ನಮ್ಮದೇ.